ಐದು ಗ್ಯಾರಂಟಿಗಳನ್ನ ಪ್ರಮುಖವಾಗಿ ನಾವು ಜನರಿಗೆ ಅಧಿಕಾರಕ್ಕೆ ಬಂದ ತಕ್ಷಣನೇ ಜಾರಿ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಅಧಿಕಾರಕ್ಕೆ ಬಂದದ್ದು 2023 ಮೇ 20ನೇ ತಾರೀಕು. ನಾವು ಅಧಿಕಾರಕ್ಕೆ ಬಂದ ತಕ್ಷಣನೇ ಅವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ದಿನನೇ ಕ್ಯಾಬಿನೆಟ್ನಲ್ಲಿ ಕೂತು ನಾವು ಐದು ಗ್ಯಾರಂಟಿಗಳನ್ನ ಜಾರಿ ಕೊಡ್ತೇವೆ ಅಂತಕ್ಕಂಥ ತೀರ್ಮಾನವನ್ನ ಮಾಡಿದ್ರು. ಮೇ 20ನೇ ತಾರೀಕು ನಾವು ಅಧಿಕಾರಕ್ಕೆ ಬಂದು ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಶಕ್ತಿ ಯೋಜನೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟು ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ 3.5 ಕೋಟಿ ಮಹಿಳೆಯರು 3.5 ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಟಿಕೆಟ್ಗೆ ದುಡ್ಡು ಕೊಡದೇನೆ ಪ್ರಯಾಣ ಮಾಡಬಹುದು ಅಂತೇಳಿ ತೀರ್ಮಾನವನ್ನ ಮಾಡಿದೋ ಅವತ್ತೇ ಚಾಲನೆಗೆ ಕೊಟ್ಟವು. ಅದು ಇಡೀ ರಾಜ್ಯದಲ್ಲಿ ಪ್ರತಿ ದಿನ 50ರಿಂದ 60 ಲಕ್ಷ ಮಹಿಳೆಯರು 50ರಿಂದ 60 ಲಕ್ಷ ಮಹಿಳೆಯರು ಇವತ್ತು ಫ್ರೀಯಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಫ್ರೀಯಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಸುಮಾರು 4.67 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಒಂದರಲ್ಲೇ 4.67 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಇದು ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು 170 ಕೋಟಿ ಮಹಿಳೆಯರು ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. ಸ್ವಾತಂತ್ರ್ಯ ಬಂತವಿಂದ ಇಂಥ ಕಾರ್ಯಕ್ರಮ ಯಾವಲ್ಲರೂ ಮಾಡಿರಲಿಲ್ಲ. ಬರೀ ಸುಳ್ಳು ಭರವಸೆಗಳನ್ನು ಕೊಟ್ಟು ನಿಮಗೆ ಚುನಾವಣೆ ಬಂದಾಗ ನಿಮ್ಮ ಓಟನ್ನು ತಗೊಂಡು ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮನ್ನ ಸಂಪೂರ್ಣವಾಗಿ ಮರೀತಾ ಇದ್ದೆ. ಆದರೆ ನಾವು ಜನರಿಗೆ ಕೊಟ್ಟ ಮಾತಿನಂತೆ ನಡ್ಕೋಬೇಕು ಅಂತೇಳಿ ಶಕ್ತಿ ಯೋಜನೆಯನ್ನ ಜೂನ್ 2023 11ನೇ ತಾರೀಕು ಜಾರಿಗೆ ಚಾಲನೆಯನ್ನು ಕೊಟ್ಟು ಇವತ್ತವರೆಗೆ ಮಂಡ್ಯ ಜಿಲ್ಲೆಯಲ್ಲಿ 4.67 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಅದಾದ ಮೇಲೆ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟವು. ಅನ್ನಭಾಗ್ಯ ಕಾರ್ಯಕ್ರಮ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಈ ಬಿಜೆಪಿಯವರು ಬಡವರ ಹೆಸರು ಹೇಳ್ಕೊಂಡು, ರೈತರ ಹೆಸರು ಹೇಳ್ಕೊಂಡು, ಮಹಿಳೆಯರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತವರು, ಅದು ಹಿಂಭಾಗಲಿಂದ ಬಂದವರು. ಯಾವತ್ತೂ ಕೂಡ ಬಿಜೆಪಿಯವರು ಜನರ ಆಶೀರ್ವಾದವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಕರ್ನಾಟಕದಲ್ಲಿ 2008 ಇರಬಹುದು, 2013 ಇರಬಹುದು, 2018 ಇರಬಹುದು, ಯಾವತ್ತೂ ಕೂಡ 113 ಸ್ಥಾನಗಳನ್ನು ಪಡ್ಕೊಂಡು ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬರಲಿಲ್ಲ. ಜೆಡಿಎಸ್ನವರು ಇನ್ನೊಬ್ಬರು ಹೆಗಲ ಮೇಲೆ ಕೂತ್ಕೊಂಡು ಬಂದಿದ್ದಾರೆ ಹೊರತು ಅಧಿಕಾರಕ್ಕೆ ಅವರು ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ.
ನಾವು 2018ರಲ್ಲಿ ಅವ್ರ ಮನೆಗೆ ಹೋಗಿ ನಮ್ಮ ಲೀಡರ್ಗಳು ನೀನೇ ಮುಖ್ಯಮಂತ್ರಿ ಆಗಪ್ಪ ಅಂತೇಳಿ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡೋದು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡೋದು ಯಾಕಂತಂದ್ರೆ ಕೋಮುವಾದಿ ಬಿಜೆಪಿ ಅಧಿಕಾರಕ್ಕೆ ಬರಬಾರದು, ಕೋಮುವಾದಿ ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಅಂತೇಳಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು. ಕುಮಾರಸ್ವಾಮಿ ವುಡ್ಲ್ಯಾಂಡ್ ಎಂತ ಹೋಟ್ಲ್ ಅದು, ವೆಸ್ಟ್ಯಾಂಡ್ ಹೋಟ್ಲ್ ಅಲ್ಲಿ ಉಳ್ಕೊಂಡು ಅಧಿಕಾರ ಕಳ್ಕೊಂಡು ಅದನ್ನ ಕಿತ್ತಾಕಿದವ್ರು ಯಾರು ಅವ್ರ ಸರ್ಕಾರನ? ಮಿಸ್ಟರ್ ಯಡಿಯೂರಪ್ಪ. 17 ಶಾಸಕರನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡು ಆಪರೇಷನ್ ಕಮಲ ಮಾಡಿ ಕುಮಾರಸ್ವಾಮಿ ಅವರನ್ನ ತಗದಾಕಿ ಅಧಿಕಾರಕ್ಕೆ ಬಂದ್ರು. ಈಗ ಅವರೇ ಇಬ್ರು ಸೇರ್ಕೊಂಡಿದ್ದಾರೆ ಜೊತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.